ಜಿಪ್ ನೈಟಿನ ಯಾವ ರೀತಿ ಅಳತೆ ತೆಗೆದು ಕಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಇಲ್ಲಿಂದ ಇಲ್ಲಿಗೆ ನೈಟಿಯ ಪೂರ್ಣ ಉದ್ದನ ಮೆಜರ್ಮೆಂಟ್ ತೆಗಿಬೇಕು. ನೈಟಿಯ ಪೂರ್ಣ ಉದ್ದ 52 ಇಂಚ್ ಇದೆ. ಅರ್ಧ ಎದೆ ಸುತ್ತಿನ ಮೆಜರ್ಮೆಂಟ್ ತೆಗಿಬೇಕು. ಅಳತೆ ಬಟ್ಟೆ ಆಗಿರೋದ್ರಿಂದ ನಮಗೆ ಪೂರ್ಣ ಎದೆ ಸುತ್ತಿನ ಮೆಜರ್ಮೆಂಟ್ ಏನು ಬೇಕಾಗಿಲ್ಲ, ಅರ್ಧ ಎದೆ ಸುತ್ತಿನ ಮೆಜರ್ಮೆಂಟ್ ತಗೊಂಡ್ರೆ ಸಾಕು. ಇಲ್ಲಿಂದ ಇಲ್ಲಿಗೆ 22.5 ಇಂಚ್ ಇದೆ. ಬಾಡಿ ಉದ್ದನ ಮೆಜರ್ಮೆಂಟ್ ತೆಗಿಬೇಕು. ಇಲ್ಲಿ ಸ್ವಲ್ಪ ಈ ಥರ ಶೇಪ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿವರೆಗೆ ಮೆಜರ್ಮೆಂಟ್ನ ತಗೋಬೇಕು. ಇಲ್ಲಿಂದ ಇಲ್ಲಿ ತನಕ ಮೆಜರ್ಮೆಂಟ್ನ ತಗೋಬೇಕು. ಬಾಡಿಯ ಉದ್ದ 15 ಇಂಚ್ ಇದೆ. ಈಗ ಈ 15 ಇಂಚ್ ಹತ್ರನೇ ಅರ್ಧ ಬಾಡಿ ಸುತ್ತು ಎಷ್ಟಿದೆ ಅನ್ನೋದನ್ನ ಮೆಜರ್ಮೆಂಟ್ ತೆಗಿಬೇಕು. ಅರ್ಧ ಬಾಡಿ ಸುತ್ತು 21 ಇಂಚ್ ಇದೆ. ಎಂಟು ನೆಕ್ಕನ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿ ತನಕ ನೋಡ್ಕೋಬೇಕು. ಫ್ರಂಟ್ ನೆಕ್ಕನ ಡೀಪು 6 ಇಂಚ್ ಇದೆ. ನಂತರ ಕೈ ಉದ್ದ ಎಷ್ಟಿದೆ ಅನ್ನೋದನ್ನ ನೋಡಬೇಕು. ಕೈ ಉದ್ದನ ಇಲ್ಲಿ ನಾವು ಕೈ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿಂದ ಮೆಜರ್ಮೆಂಟ್ನ ತೆಗಿಬೇಕು. ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇದೆ. ಪುನಃ ಅರ್ಧ ಕೈ ಸುತ್ತು ಎಷ್ಟಿದೆ ಅನ್ನೋದನ್ನ ಮೆಜರ್ಮೆಂಟ್ ತೆಗಿಬೇಕು. ಅರ್ಧ ಕೈ ಸುತ್ತು 6.5 ಇಂಚ್ ಇದೆ. ಈಗ ಬಟ್ಟೆನ ಹಿಂಭಾಗ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಭುಜದ ಅಗಲ ಮೆಜರ್ಮೆಂಟ್ ತೆಗಿಬೇಕು. ಭುಜದ ಅಗಲ ಇಲ್ಲಿಂದ ಇಲ್ಲಿಗೆ 15 ಇಂಚ್ ಇದೆ. ಪುನಃ ಇಲ್ಲಿಂದ ಇಲ್ಲಿಗೆ ಭುಜದ ಪಟ್ಟಿ ಎಷ್ಟು ಮೆಜರ್ಮೆಂಟ್ ಇದೆ ಅನ್ನೋದನ್ನ ತೆಗಿಬೇಕು. ಭುಜದ ಪಟ್ಟಿ 3.75 ಇಂಚ್ ಇದೆ. ಈಗ ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅನ್ನೋದನ್ನ ಮೆಜರ್ಮೆಂಟ್ ತೆಗಿಬೇಕು. ಇಲ್ಲಿಂದ ಇಲ್ಲಿಗೆ 2 ಕಾಲಿದೆ. ಬ್ಯಾಕ್ ನೆಕ್ ಡೀಪು 2 ಕಾಲು. ಈಗ ಅಳತೆ ಬಟ್ಟೆಯಿಂದ ಮೆಜರ್ಮೆಂಟನ್ನು ತಗೊಂಡಾಗಿದೆ. ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಮೊದಲೇ ಪೇಪರ್ನಲ್ಲಿ ಯಾವ ರೀತಿ ಫೋಲ್ಡ್ ಮಾಡಬೇಕು ಬಟ್ಟೆನ ಅನ್ನೋದನ್ನ ತೋರಿಸ್ತೇನೆ. ಇದು ಬಟ್ಟೆಯ ಉದ್ದ, ಇದು ಬಟ್ಟೆಯ ಅಗಲ, ಇದು ಬಟ್ಟೆಯ ಸರಿ ಭಾಗ, ಇದು ಬಟ್ಟೆಯ ರಾಂಗ್ ಸೈಡ್. ಯಾವಾಗಲೂ ಬಟ್ಟೆಯ ಅಗಲನ ಮಧ್ಯಕ್ಕೆ ಈ ಥರ ಮಡಿಸ್ಬೇಕು. ಆ ನಂತರ ಉದ್ದನ ಮಧ್ಯಕ್ಕೆ ಮಡಿಸ್ಬೇಕು. ಇದು ಒಂದು ಫೋಲ್ಡು, ಇದು ಇನ್ನೊಂದು ಫೋಲ್ಡು. ಎರಡು ಫೋಲ್ಡ್ ಇದ್ದದನ್ನ ನಮ್ಮ ಕಡೆ ಇಟ್ಕೋಬೇಕು, ಒಂದು ಫೋಲ್ಡ್ ಇದ್ದದನ್ನ ನಮ್ಮ ಎಡಭಾಗ ಇಟ್ಕೋಬೇಕು, ಮತ್ತು ಬಲಭಾಗ ಇದೆಲ್ಲ ಓಪನ್ ಆಗಿದ್ದ ಸೈಡು. ಈ ಕ್ರಮದಲ್ಲಿ ಬಟ್ಟೆನ ಇಟ್ಕೋಬೇಕು. ಪೇಪರ್ ಫೋಲ್ಡ್ ಮಾಡಿದ ರೀತಿಲಿ ಬಟ್ಟೆನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎರಡು ಫೋಲ್ಡ್ ಇದ್ದಿದ್ದು ನಮ್ಮ ಸೈಡಿಗಿದೆ, ಒಂದು ಫೋಲ್ಡ್ ಇದ್ದಿದ್ದು ನನ್ನ ಎಡಭಾಗ ಸೈಡಿಗಿದೆ, ನನ್ನ ಬಲಭಾಗಕ್ಕೆ ಈ ಥರ ಓಪನ್ ಆಗಿದ್ದ ಸೈಡು, ಮತ್ತು ಮುಂಭಾಗನೂ ಈ ಥರ ಓಪನ್ ಆಗಿರೋ ಸೈಡು. ಈಗ ಇಲ್ಲಿ ಕೆಳಗಡೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ ನೈಟಿಯ ಪೂರ್ಣ ಉದ್ದ ಪ್ಲಸ್ 1.5 ಇಂಚು ಹೊಲಿಗೆ ಅಂಶನ ಸೇರಿಸ್ಕೋಬೇಕು. ನೈಟಿಯ ಪೂರ್ಣ ಉದ್ದ 52 ಇಂಚ್ ಇದೆ, ಪ್ಲಸ್ 1.5 ಇಂಚು ಸೇರಿಸ್ಕೊಂಡ್ರೆ 53.5 ಇಂಚ್ ಆಯಿತು. ಇಲ್ಲಿಂದ ಇಲ್ಲಿಗೆ 53.5 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ 53.5 ಇಂಚಿಗೆ ಮಾರ್ಕ್ ಹಾಕಿದ್ದೇನೆ. ಅದೇ ಪ್ರಕಾರವಾಗಿ ಇಲ್ಲಿಂದ ಇಲ್ಲಿಗೆ 53.5 ಇಂಚಿಗೆ ಮಾರ್ಕ್ ಹಾಕಿದ್ದೇನೆ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ತೇನೆ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಿದ್ದೇನೆ. ಇಲ್ಲಿಂದ ಇಲ್ಲಿಗೆ ಭುಜನ ಮಾರ್ಕ್ ಮಾಡಬೇಕು. ಭುಜ 15 ಇತ್ತು, ಅದರ ಅರ್ಧ ತಗೋಬೇಕು. 15 ರ ಅರ್ಧ 7.5, ಅದಕ್ಕೆ 1/2 ಇಂಚು ಹೊಲಿಗೆ ಅಂಶನ ಸೇರಿಸ್ಬೇಕು. 8 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಇಲ್ಲಿಂದ ಇಲ್ಲಿಗೂ ಸಹ ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಕೊಂಡಿರ್ತೀವಿ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕೋ ಉದ್ದೇಶ ಈ ಲೈನು ಸ್ಟ್ರೈಟ್ ಲೈನ್ ಬರಲಿ ಅಂತೇಳಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತನ್ನ ಮಾರ್ಕ್ ಮಾಡಬೇಕು. ಅರ್ಧ ಎದೆ ಸುತ್ತು 22.5 ಇದೆ, ಅರ್ಧ 11 ಕಾಲು, ಅದಕ್ಕೆ 1.5 ಇಂಚು ಹೊಲಿಗೆ ಅಂಶನ ಸೇರಿಸಬೇಕು. ಒಟ್ಟು 12.75 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. 12.75 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೇನೆ. ಅಲ್ಲಿಂದ ಒಳಗಡೆಗೆ 1.5 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಇದು ನಮ್ಮದು ಹೊಲಿಗೆ ಅಂಶ. ಈಗ ಇಲ್ಲಿಂದ ಇಲ್ಲಿಗೆ ಭುಜದ ಪಟ್ಟಿನ ಮಾರ್ಕ್ ಮಾಡಬೇಕು. ಭುಜದ ಪಟ್ಟಿ 3.75 ಇಂಚ್ ಇದೆ, ಅದಕ್ಕೆ 3.25 ಇಂಚು ಹೊಲಿಗೆ ಅಂಶನ ಸೇರಿಸಬೇಕು. 4.5 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ 7.5 ಇಂಚ್ ಇದೆ, 7.5 ಅರ್ಧ ತಗೋಬೇಕು. 7.5 ಅರ್ಧ ಅಂದರೆ 3.75, 3.75ಗೆ ಈ ಥರ ಒಂದು ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಈ ಗೆರೆಯಿಂದ ಈ ಕಡೆಗೆ 1/2 ಇಂಚು, ಈ ಗೆರೆಯಿಂದ ಈ ಕಡೆಗೆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ 1/4 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಇದರ ಅರ್ಧಕ್ಕೆ ಒಂದು ಇಲ್ಲೊಂದು ಮಾರ್ಕ್ ಮಾಡಬೇಕು. ಈಗ ಇಲ್ಲಿ ಕಂಕಳ ಶೇಪ್ ಕೊಡಬೇಕು.
ಈಗ ಇಲ್ಲಿಂದ ಮಾರ್ಕ್ ಶುರು ಮಾಡುವಾಗ ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ ನಾವು ಶೇಪನ್ನು ಶುರು ಮಾಡಬೇಕು. ಇಲ್ಲಿಂದ ಶೇಪ್ ಹಾಕಬಾರ್ದು, ಸ್ಟಿಚಿಂಗ್ ಟೈಮಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿಂದ ಶೇಪ್ ಕೊಟ್ಟರೆ. ಈಗ ಇಲ್ಲಿಂದ ಮೊದಲಿಗೆ ಇಲ್ಲಿಗೆ ಒಂದು ಲೈನ್ನ ಹಾಕಬೇಕು, ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು, ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕಬೇಕು, ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕಬೇಕು, ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕಬೇಕು, ಪುನಃ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡಬೇಕು. ಫ್ರಂಟ್ ನೆಕ್ ಡೀಪು 6 inches ಇದೆ, ಅದಕ್ಕೆ 1/2 inch ಹೊಲಿಗೆ ಅಂಶನ ಸೇರಿಸಬೇಕು. 6.5 inches ಒಂದು ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಷ್ಟನ್ನು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 3.5 inches ಇದೆ, ಇಲ್ಲಿಂದ ಇಲ್ಲಿಗೂ ಸಹ 3.5 inches ಒಂದು ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ 6.5 inches ಇದೆ, ಅದೇ ರೀತಿ ಇಲ್ಲಿಂದ ಇಲ್ಲಿಗೆ 6.5 inches ಒಂದು ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಪುನಃ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ 1.5 inches ಒಂದು ಮಾರ್ಕ್ ಹಾಕಬೇಕು. ಈ ಲೈನಿಂದ ಈ ಕಡೆಗೆ 1/2 inches ಒಂದು ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು, ಪುನಃ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು. ಇದು ನಮ್ಮ ನೈಟಿಯ ನೆಕ್ ಪ್ಯಾಟ್ರನ್. ಈಗ ಬಾಡಿ ಉದ್ದನ ಮಾರ್ಕ್ ಮಾಡಬೇಕು. ಬಾಡಿ ಉದ್ದ 15 inches ಇದೆ, ಅದಕ್ಕೆ 1/2 inch ಹೊಲಿಗೆ ಅಂಶನ ಸೇರಿಸಿ 15.5 inches ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 15.5 inches ಒಂದು ಮಾರ್ಕ್ ಮಾಡಬೇಕು. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ 15.5 inches ಒಂದು ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಬಾಡಿ ಸುತ್ತನ್ನು ಮಾರ್ಕ್ ಮಾಡಬೇಕು. ಅರ್ಧ ಬಾಡಿ ಸುತ್ತು 21 inches ಇತ್ತು, 21 inches ಅರ್ಧ 10.5, ಅದಕ್ಕೆ 1.5 inches ಹೊಲಿಗೆ ಅಂಶನ ಸೇರಿಸಬೇಕು. ಒಟ್ಟು 12 inches ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಗಲ ಬಟ್ಟೆ ಇದೆಯೋ ಅಷ್ಟಗಲನೂ ನಾವು ತಗೊಂಡು ಇಲ್ಲಿಗೆ ಲೈನ್ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕಿದ್ದೇನೆ. ಇಲ್ಲಿಂದ ಇಲ್ಲಿಗೆ 1 inches ಒಂದು ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅದರ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ 17 inches ಇದೆ, 17.5 ಅರ್ಧ ಅಂದರೆ 8.5, 8.5 ಇಲ್ಲಿ ಒಂದು ಮಾರ್ಕ್ ಹಾಕ್ತೇನೆ. ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನ್ ಹಾಕಬೇಕು. ಈಗ ನೈಟಿ ಮಾರ್ಕಿಂಗ್ ಆಗಿದೆ, ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಬೇಕು. ಈಗ ಇಲ್ಲೊಂದು ಕಚ್ ಹಾಕೋಬೇಕು. ಈಗ ಮೊದಲಿಗೆ ಈ ಹೊರಗಡೆ ಇರುವಂಥ ಲೈನನ್ನು ಕಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಬೇಕು. ಈಗ ಇಲ್ಲಿ 1/2 inches ಕಟ್ ಮಾಡಬೇಕು. ಏನಕ್ಕೆ ಅಂದರೆ ನಮಗೆ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಎರಡೂ ಒಂದೇ ಕಡೆ ಕುತ್ತಿಗೆ ಆಗಲ್ಲ, ಓಪನ್ ಆಗಲಿ ಅಂತ ಹೇಳಿ. ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನ ಸಪ್ರೇಟ್ ಮಾಡಬೇಕು. ಈಗ ಈ ಶೇಪನ್ನ ಕಟ್ ಮಾಡಿ ತೆಗಿಬೇಕು. ನೋಡಿ, ಇಲ್ಲಿ ಈ ಥರ ಕಟ್ ಮಾಡ್ಕೊಂಡು ಬರಬೇಕಾದ್ರೆ ಈ ತುದಿವರೆಗೂ ಕಟ್ಟಿಂಗ್ ಮಾಡಬಾರ್ದು. ಇಲ್ಲಿ ನಾವು 1/2 inches ಒಂದು ಮಾರ್ಕ್ ಹಾಕಿದ್ವಲ್ಲ, ನಮ್ಮ ಕಟ್ಟಿಂಗು ಅಲ್ಲೇ ಸ್ಟಾಪ್ ಮಾಡಬೇಕು. ಈಗ ನೆಕ್ ಶೇಪನ್ನು ಕಟ್ ಮಾಡಿ ತೆಗಿಬೇಕು. ಇಲ್ಲಿ ನಾವು 1/2 inches ಮೊದಲೇ ಕಟ್ ಮಾಡಿದ್ವಲ್ಲ, ಅದರ ಒಳಗೆ ತೊಗೊಂಡೋಗಿ ಈ ಥರ ಕಟ್ಟಿಂಗ್ನ ನಿಲ್ಲಿಸಬೇಕು. ಈಗ ಇಲ್ಲಿ ಜಿಪ್ ಇಡಲಿಕ್ಕೆ ಇಲ್ಲಿಂದ ಇಲ್ಲಿಗೆ 7 inches ಒಂದು ಮಾರ್ಕ್ ಮಾಡಬೇಕು. ಈ 7 inches ತನಕ ಓಪನ್ ಮಾಡಬೇಕು. ಈ ಥರ ಓಪನ್ ಮಾಡಿ ಇಲ್ಲಿಂದ ಇಲ್ಲಿಗೆ 1/2 inches ಕಟ್ ಮಾಡಬೇಕು. ಕಟ್ ಮಾಡುವಾಗ ಈ ಥರ ಸ್ಟ್ರೈಟಾಗಿ ಕಟ್ ಮಾಡಬಾರ್ದು, ಸ್ವಲ್ಪ ಈ ಥರ ಕ್ರಾಸಾಗಿ 1/2 inches ಒಂದು ಕಟ್ ಮಾಡಬೇಕು. ಇದು ಹಿಂಭಾಗದ ಬಟ್ಟೆ, ಬ್ಯಾಕ್ ನೆಕ್ಕನ್ನು ಮಾರ್ಕ್ ಮಾಡಬೇಕು. ಬ್ಯಾಕ್ ನೆಕ್ಕು 2.5 inches ಇತ್ತು, ಅದಕ್ಕೆ 1/2 inches ಹೊಲಿಗೆ ಅಂಶನ ಸೇರಿಸಿ 2.75 inches ಒಂದು ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 3.5 inches ಇದೆ, ಇಲ್ಲೂ ಸಹ 3.5 inches ಒಂದು ಮಾರ್ಕ್ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 2.75 inches ಒಂದು ಮಾರ್ಕ್ ಹಾಕ್ಕೋಬೇಕು. ಈಗ ಇಲ್ಲಿಗೆ ಒಂದು ರೌಂಡ್ ಶೇಪ್ ಕೊಡೋಣ. ಈ ಥರ ಆರ್ಮೋಲ್ ಸ್ಕೇಲ್ನ ಬಳಸಿ ಈ ಕರ್ವು ಈ ಲೈನಿಗೆ ಟಚ್ ಆಗೋ ರೀತಿಲಿ, ಮತ್ತು ಈ ಕರ್ವು ಈ ಲೈನಿಗೆ ಟಚ್ ಆಗೋ ರೀತಿಲಿ ಇಟ್ಕೊಂಡು ಒಂದು ಲೈನ್ ಹಾಕಬೇಕು, ಕಟ್ ಮಾಡಬೇಕು.
ಇಲ್ಲಿ ಅರ್ಧ ಇಂಚಿಗೆ ಮೊದಲೇ ಕಟ್ ಮಾಡಿದ್ವಲ್ಲ ಅಲ್ಲಿಗೆ ತೊಗೊಂಡು ಬಂದು ನಮ್ಮ ಕಟ್ಟಿಂಗ್ನ ನಿಲ್ಲಿಸ್ಬೇಕು. ಈಗ ಸ್ಲೀವ್ಸ್ ಕಟ್ ಮಾಡಬೇಕು. ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅನ್ನೋದು ಮೆಷರ್ಮೆಂಟ್ ಬೇಕು. ಈ ಥರ ಕ್ರಾಸ್ ಆಗಿ ತಗೋಬೇಕು. ಇಲ್ಲಿಂದ ಇಲ್ಲಿಗೆ 9 ಇಂಚಿದೆ, ಅದಕ್ಕೆ ಅರ್ಧ ಇಂಚು ಹೊಲಿಗೆ ಅಂಶನ ಸೇರಿಸ್ಕೋಬೇಕು, ಒಟ್ಟು 9.5 ಇಂಚು. ಸ್ಲೀವ್ಸ್ ಕಟ್ ಮಾಡಲಿಕ್ಕೆ ಇಲ್ಲಿ ಕಂಕುಳಿ ಶೇಪ್ ಕಟ್ ಮಾಡಿದ್ದು, ಉಳಿದ ಬಟ್ಟೆನ ನಾನು ತೆಕ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಇದ್ದಿದ್ದು ನಮ್ಮ ಸೈಡಿಗೆ ಇಟ್ಕೋಬೇಕು. ಓಪನ್ ಸೈಡ್ ಈ ಕಡೆ ಕೆಳಗಡೆ ಇದೆ ಮತ್ತು ಇದು ಓಪನ್ ಸೈಡು. ಇಲ್ಲಿ ಬಟ್ಟೆ ಒಂದರೊಳಗಡೆ ಇನ್ನೊಂದು ಬಟ್ಟೆ ಇದೆ. ಈಗ ಇಲ್ಲಿಂದ ಇಲ್ಲಿಗೆ ಕೈ ಉದ್ದನ ಮಾರ್ಕ್ ಮಾಡಬೇಕು. ಕೈ ಉದ್ದ 6 ಇಂಚಿತ್ತು, ಅದಕ್ಕೆ 1.5 ಇಂಚು ಹೊಲಿಗೆ ಅಂಶನ ಸೇರಿಸಬೇಕು, ಒಟ್ಟು 7.5 ಇಂಚಿಗೆ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ, ನಾವು ಇಲ್ಲಿಂದ ಇಲ್ಲಿಗೆ ಮೆಷರ್ಮೆಂಟ್ ತಗೊಂಡಿದ್ವಲ್ಲ 9 ಇಂಚು, ಅದಕ್ಕೆ 1.5 ಇಂಚು ಹೊಲಿಗೆ ಅಂಶನ ಸೇರಿಸಿ 9.5 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 9.5 ಇಂಚಿಗೆ ನಾನಿಲ್ಲಿ ಕೆಳಗೇ ಗುರುತಾಗ್ತಾ ಇದ್ದೀನಿ. ಕಟಿಂಗ್ ಪಾರ್ಟಲ್ಲಿ ಇದು ಹೋಗುತ್ತೆ, ಹಾಗಾಗಿ ನಿಮಗೆ ರೆಫ್ರೆನ್ಸಿಗೋಸ್ಕರ ಆಗ್ತಾ ಇರೋದು. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ 9.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ಮಾರ್ಕ್ ಹಾಕಿದ್ದೀವಿ ಅದರ ಅರ್ಧ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ 9.5 ಇಂಚಿಗೆ ಮಾರ್ಕ್ ಹಾಕಿದ್ದೀವಿ. 9.5 ಅರ್ಧ ಅಂದರೆ 4.75. ಇಲ್ಲಿಂದ ಇಲ್ಲಿಗೆ 4.75ಗೆ ಒಂದು ಗುರುತಾಕಬೇಕು. 4.75 ಅಂದರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೊಂದು ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಅರ್ಧ ಕೈ ಸುತ್ತು 6.5 ಇಂಚಿತ್ತು, ಅದಕ್ಕೆ 1.5 ಇಂಚು ಹೊಲಿಗೆ ಅಂಶನ ಸೇರಿಸಿ 8 ಇಂಚಿಗೆ ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಬಿಡಬೇಕು. 1.5 ಇಂಚು ಬಿಟ್ಟು ಇಲ್ಲಿಂದ ಇಲ್ಲಿಗೆ 8 ಇಂಚಿದೆ, ಅದನ್ನು 3 ಸರಿ ಪಾಲ್ ಮಾಡಬೇಕು. 2.6 2.6 ಇಂಚಿಗೆ ಮಾರ್ಕ್ ಹಾಕಬೇಕು. ಈ ಥರ 3 ಭಾಗ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1/2 ಇಂಚು, ಇಲ್ಲಿಂದ ಇಲ್ಲಿಗೆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಈ ಲೈನಿಂದ ಇಲ್ಲಿಗೆ 1/2 ಇಂಚು, ಅದೇ ರೀತಿ ಈ ಲೈನಿಂದ ಇಲ್ಲಿಗೆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿ 9.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೊಂದು ಈ ಥರ ಲೈನ್ ಹಾಕ್ತೇನೆ. ಇಲ್ಲಿಂದ ಇಲ್ಲಿಗೆ 3.25 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಈಗ ಕೈದು ಶೇಪ್ 1.25 ಇಂಚಿಂದ ತೆಕ್ಕೊಂಡು 1/2 ಇಂಚಿಗೆ ಈ ಥರ ಟಚ್ ಮಾಡಿ ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕಬೇಕು. ಈ ಥರ ಶೇಪ್ ಕೊಡಬೇಕು. ಪುನಃ ಈಗ ಇಲ್ಲಿಂದ ಶುರು ಮಾಡಿ ಈ ಮಧ್ಯ ಬಿಂದು ಒಳಗಡೆಯಿಂದ ಈ ಥರ ತೆಕ್ಕೊಂಡು ಪುನಃ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಮತ್ತೆ ಶೇಪ್ ಹಾಕಬೇಕು. ನೋಡಿ, ಈ ಪ್ರಕಾರವಾಗಿ ಕೈದು ಶೇಪ್ ಕೊಡಬೇಕು. ಈಗ ಇದನ್ನು ಕಟಿಂಗ್ ಮಾಡಬೇಕು. ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಕಟ್ ಮಾಡಬೇಕು. ಈಗ ಇಲ್ಲಿಂದ ಈ ಹೊರಗಡೆ ಇರೋ ಲೈನನ್ನು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಇಲ್ಲಿ ಒಂದು ಕಚ್ ಮಾರ್ಕನ್ನು ಹಾಕ್ಕೋಬೇಕು. ಇದು ಕೈದು ಸೆಂಟರ್. ಈಗ ಈ ಥರ ಇದನ್ನು ಓಪನ್ ಮಾಡಬೇಕು. ಇಲ್ಲಿ 2 ಬಟ್ಟೆ ಇದೆ, ಈ ರೀತಿಯಲ್ಲಿ ಓಪನ್ ಮಾಡಿ ಇಟ್ಕೋಬೇಕು. ಈಗ ಇಲ್ಲಿ ಒಳಗಡೆ ಶೇಪನ್ನ ತೆಗಿಬೇಕು. ಇಲ್ಲಿವರೆಗೂ ಕಟ್ ಮಾಡಬಾರ್ದು, ಇಲ್ಲೇ ಕಟಿಂಗ್ನ ನಿಲ್ಲಿಸ್ಬೇಕು. ಈಗ ಕೈ ಕಟಿಂಗ್ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಅಳತೆ ಬಟ್ಟೆಯಿಂದ ಯಾವ ರೀತಿಲಿ ಮೆಷರ್ಮೆಂಟನ್ನು ತೊಗೊಂಡು ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಲಿ ಇದನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.